ಕುಮಾರಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರು ನಿಮಗೂ ಗೊತ್ತಿರಬೇಕು ಸರ್. ಪ್ರಹ್ಲಾದ್ ಜೋಶಿ ಅವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಒಬ್ಬರು ಅದೇ ಸಮುದಾಯ ಸೇರಿರ್ತಕ್ಕಂಥವ್ರು, ಏನು ಹೇಳ್ತೀರ? ನಾನು ಮೊದಲನೇದಾಗಿ ಈ ದೇಶದ ಪ್ರಜೆ, ನಾವು ನಂಬಿರುವಂಥದ್ದು ಹಿಂದೂ ವಿಚಾರ. ಅದರಿಂದ ಈ ಥರದ ಪೊಳ್ಳು ಇದಕ್ಕೆ ನಾನು ರಿಪ್ಲೈ ಮಾಡಬೇಕು ಅಂತ ಅನಿಸ್ತಿಲ್ಲ ಸರ್. ಅವರು ಬ್ರಾಹ್ಮಣ ಸಿ ಎಂ ಘೋಷಣೆ ಮಾಡಿ ತಾಕತ್ತಿದ್ದಾರೆ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಅವರು ನರೇಟಿವ್ಗೆ ನಾವು ಹೇಳಬೇಕು. ಯಾಕೆಂದ್ರೆ ಮೂಳೆ ಇಲ್ಲದೆ ಇದ್ದ ನಾಲ್ಗೆ ಏನು ಬೇಕಾದ್ರೂ ಮಾತಾಡುತ್ತೆ ಅಂತ ಅದಕ್ಕೆ ನಾನು ರಿಪ್ಲೈ ಮಾಡಕ್ಕ ಹಂಗಲ್ಲ. ನಾವು ಅವ್ರ ಪ್ರಶ್ನೆನ ಅವ್ರಿಗೆ ಇನ್ನೊಂದು ಥರ ಕೇಳ್ಬೋದಾ? ಒಬ್ಬ ಮುಸಲ್ಮಾನರನ್ನ ಅವ್ರ ಪಕ್ಷದಲ್ಲಿ ಮುಖ್ಯಮಂತ್ರಿ ಅಂತ ತಾಕತ್ತಿದ್ರೆ ಘೋಷಣೆ ಮಾಡಕ್ಕೆ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮಗೂ ಗೊತ್ತಿರಬೇಕು ಸರ್. ಪ್ರಹ್ಲಾದ್ ಜೋಶಿ ಅವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಒಬ್ಬರು ಅದೇ ಸಮುದಾಯ ಸೇರಿರ್ತಕ್ಕಂಥವ್ರು, ಏನು ಹೇಳ್ತೀರ? ನಾನು ಮೊದಲನೇದಾಗಿ ಈ ದೇಶದ ಪ್ರಜೆ, ನಾವು ನಂಬಿರುವಂಥದ್ದು ಹಿಂದೂ ವಿಚಾರ. ಅದರಿಂದ ಈ ಥರದ ಪೊಳ್ಳು ಇದಕ್ಕೆ ನಾನು ರಿಪ್ಲೈ ಮಾಡಬೇಕು ಅಂತ ಅನಿಸ್ತಿಲ್ಲ ಸರ್. ಅವರು ಬ್ರಾಹ್ಮಣ ಸಿ ಎಂ ಘೋಷಣೆ ಮಾಡಿ ತಾಕತ್ತಿದ್ದಾರೆ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಅವರ ನರೇಟಿವ್ಗೆ ನಾವು ಹೇಳಬೇಕು. ಯಾಕೆಂದ್ರೆ ಮೂಳೆ ಇಲ್ಲದೆ ಇದ್ದ ನಾಲ್ಗೆ ಏನು ಬೇಕಾದ್ರೂ ಮಾತಾಡುತ್ತೆ ಅಂತ ಅದಕ್ಕೆ ನಾನು ರಿಪ್ಲೈ ಮಾಡಕ್ಕ ಹಂಗಲ್ಲ. ನಾವು ಅವ್ರ ಪ್ರಶ್ನೆನ ಅವ್ರಿಗೆ ಇನ್ನೊಂದು ಥರ ಕೇಳ್ಬೋದಾ? ಒಬ್ಬ ಮುಸಲ್ಮಾನರನ್ನ ಅವ್ರ ಪಕ್ಷದಲ್ಲಿ ಮುಖ್ಯಮಂತ್ರಿ ಅಂತ ತಾಕತ್ತಿದ್ರೆ ಘೋಷಣೆ ಮಾಡಕ್ಕೆ. ಸರ್ ಸರ್ ಸರ್.